ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಪಂಚರತ್ನ ರಥಯಾತ್ರೆ ನಡೀತಾ ಇದೆ. ಕುಮಾರಸ್ವಾಮಿ ಅವರು ಇವತ್ತು ಇಲ್ಲಿ ಬಂದು ಮತಯಾಚನೆ ಮಾಡ್ತಾ ಇದ್ದಾರೆ. ಸದ್ಯ ಕ್ಷೇತ್ರದಲ್ಲಿ ಯಾವ ರೀತಿ ಚುನಾವಣಾ ಹವಾ ಇದೆ ಅನ್ನೋದನ್ನ ನಾವು ಜೆ ಡಿ ಎಸ್ ಅಭ್ಯರ್ಥಿ ಕೆ ಪಿ ರಾಜು ಅವರ ಬಳಿನೇ ಕೇಳೋಣ. ಸರ್, ಚುನಾವಣಾ ತಯಾರಿ ಹೇಗೆ ನಡೀತಾ ಇದೆ ಸರ್? ಚುನಾವಣೆ ಈಗಾಗಲೇ ಪಕ್ಷದ ನಮಗೆ ಅಧಿಕೃತ ಅಭ್ಯರ್ಥಿ ಎಂದು ಘೋಷಣೆ ಆದಾಗಿಂದ ತಾಲೂಕಿನ ಕಾರ್ಮಿಕರಿರ್ಬೋದು, ರೈತರಿರ್ಬೋದು, ವಿಶೇಷವಾಗಿ ಯುವ ಜನತೆ ನಮಗೆ ಅಭೂತಪೂರ್ವ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಬಾರಿ ಆನೇಕಲ್ನಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ನಾವು ಎಲ್ಲ ನಮ್ಮ ನಾಯಕರ ಗೊಟ್ಟಿಗೆರೆ ಮಂಜಣ್ಣ ಅವರ ನೇತೃತ್ವದಲ್ಲಿ ನಾವು ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ. ಸರ್, ಈ ಬಾರಿ ಜನ ಬದಲಾವಣೆ ಬಯಸ್ತಾ ಇದ್ದಾರಾ? ಖಂಡಿತ ಖಂಡಿತ. ಇಲ್ಲಿನ ಜನರು ಏನು ಸಂಕಷ್ಟದಲ್ಲಿದ್ದಾರೆ ಆ ಕಷ್ಟಗಳಿಗೆ ಸ್ಪಂದಿಸುವಂಥ ಕೆಲಸನ ಇದುವರೆಗೂ ಯಾವುದೇ ನಾಯಕರು ಮಾಡಲಿಲ್ಲ, ಯಾವುದೇ ರಾಷ್ಟ್ರೀಯ ಪಕ್ಷಗಳು. ಆದ್ದರಿಂದ ಜೆ ಡಿ ಎಸ್ ಪಕ್ಷದ ಮೇಲೆ ಈ ಸಾರಿ ಭರವಸೆಯನ್ನಿಟ್ಟು ನಮಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಸರ್, ಎರಡು ಬಾರಿ ಕಾಂಗ್ರೆಸ್ ಅವರು, ನಾಲ್ಕು ಬಾರಿ ಬಿ ಜೆ ಪಿ ಅವರು ಇದ್ರು, ಕ್ಷೇತ್ರದಲ್ಲಿ ಏನು ಕೆಲಸಗಳಾಗಿದೆ ಸರ್, ಏನು ಆಗಬೇಕಾಗಿದೆ? ಈಗಾಗಲೇ ಯುವಕರ ನಿರುದ್ಯೋಗ ಸಮಸ್ಯೆ ಇರ್ಬೋದು, ತಾಲೂಕಿನ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಏನು ಎಲ್ಲ ಕೆರೆಗಳು ಅದಗಿಟ್ಟು ನೀರಿನ ಅಂತರ್ಜಲ ಮಟ್ಟ ಪಾತಾಳಕ್ಕೆ ಕುಸಿದಿರೋ ಸಂದರ್ಭ ಇರ್ಬೋದು, ಎಲ್ಲ ಸಮಸ್ಯೆಗಳು ರೈತರಿರ್ಬೋದು, ಕಾರ್ಮಿಕರಿರ್ಬೋದು, ಯುವಕರು ಯಾವುದೇ ಸಮಸ್ಯೆಗಳಿಗೆ ಇದುವರೆಗೂ ಆಡಳಿತ ಮಾಡಿದ ಸ್ಪಂದಿಸದೇ ಇರೋದ್ರಿಂದ ನಮಗೆ ಜೆ ಡಿ ಎಸ್ ಪಕ್ಷಕ್ಕೆ ಈ ಬಾರಿ, ಅದು ವಿಶೇಷವಾಗಿ ಕುಮಾರಣ್ಣವರ ಪಂಚರತ್ನ ಯೋಜನೆಗಳು ಏನು ಕಾರ್ಯಕ್ರಮಗಳಿದ್ದಾವೆ ಆ ಕಾರ್ಯಕ್ರಮಗಳಿಗೋಸ್ಕರ ನಮ್ಗೆ ವಿಪರೀತ ಜನಬೆಂಬಲ ಸಿಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ. ಸರ್, ಪ್ರತಿ ಚುನಾವಣೆಯಲ್ಲೂ ಕೂಡ ಜೆ ಡಿ ಎಸ್ ಪಾರ್ಟಿ ತನ್ನದೇ ಆದ ಒಂದು ಪ್ರಾಬಲ್ಯವನ್ನು ಪಡೆದುಕೊಂಡು ಬರ್ತಾ ಇದೆ, ಈ ಬಾರಿ ಹೇಗಿದೆ ಸರ್, ಟ್ರೆಂಡ್ ಹೇಗಿದೆ? ಈಗಾಗಲೇ ಆನೇಕಲ್ನಲ್ಲಿ ಈಗಾಗಲೇ ಪಕ್ಷ ನಾವು ಸುಮಾರು 2 ವರ್ಷದಿಂದ ಸತತವಾಗಿ ನಾವು ಪಕ್ಷ ಸಂಘಟನೆಯನ್ನು ಮಾಡ್ಕೊಂಬಂದಿದ್ದೀವಿ. ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ನಾವು ಈಗಾಗಲೇ 20-30 ವರ್ಷದಿಂದ ಮಾಡ್ಕೊಂಡು ಬಂದಿರೋದ್ರಿಂದ ನಮಗೆ ಈ ಬೆಂಬಲ ಸಿಗ್ತಾ ಇದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸರ್, ಈ ಬಾರಿ ಜೆ ಡಿ ಎಸ್ ಸಂಪೂರ್ಣ ಬಹುಮತ ಪಡೆದುಕೊಂಡು ರಾಜ್ಯದಲ್ಲಿ ಅಧಿಕಾರ ಹಿಡಿಯುತ್ತಾ? ರಾಜ್ಯದಲ್ಲಿ 100% ಅಧಿಕಾರ ಹಿಡಿಯುತ್ತೆ. ಈಗ ನಮ್ಮ ಆನೇಕಲ್ ತಾಲೂಕು ಒಳ್ಳೆ ಸರಳ ವ್ಯಕ್ತಿ ಕೆ ಪಿ ರಾಜುರವರನ್ನು ಘೋಷಣೆ ಮಾಡಿದೆ ಕುಮಾರಣ್ಣನವರು. 100ಕ್ಕೆ 100 ನಾವು ನಮ್ಮ ಅಧ್ಯಕ್ಷರು ದೇವೇಗೌಡರವರ ನೇತೃತ್ವದಲ್ಲಿ ಇಡೀ ತಾಲೂಕಲ್ಲಿ ಮನೆ ಮನೆಗೆ ಹೋಗಿ ಕೈ ಕಾಲನ್ನು ಹಿಡಿದು ರಾಜು ಅವ್ರನ್ನ ಗೆಲ್ಲಿಸ್ತೀವಿ. ಇದೇ ಶುಭ ಸೂಚನೆ. ಇದೇ ಥರ 6 ಜಾಗಗಳಲ್ಲಿ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕರ್ತರು ಇರ್ತಾರೆ. ಉಜ್ಜಮಣೆಯಿಂದ ರಾತ್ರಿ 8 ಗಂಟೆವರೆಗೂ ಇದೇ ಥರ ಕಾರ್ಯಕ್ರಮ ನಡೆಯುತ್ತದೆ. 100ಕ್ಕೆ 100 ಕೆ ಪಿ ರಾಜುರವ್ರನ್ನ ರಾತ್ರಿ ಆಗಲು ದುಡಿದು ಮನೆ ಮನೆಗಳಿಗೂ ಹೋಗಿ ನಾವು ಗೆಲ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ, ಗೆಲ್ಲಿಸ್ತೀವಿ. ಸರ್, ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಹಣದ ಬಲ ಇದೆ, ಜೆ ಡಿ ಎಸ್ ಈ ಬಾರಿ ಯಾವ ಒಂದು ಬಲದ ಮೇಲೆ ಚುನಾವಣೆಗೆ ಹೋಗ್ತಾ ಇದೆ? ರಾಷ್ಟ್ರೀಯ ಪಕ್ಷಗಳಿಗೆ ಇಬ್ಬರಿಗೂ ಹಣಬಲ ಇದೆ, ನಮಗೆ ಜನಬಲ ಇದೆ, 100% ಜನಬಲ ಇದೆ. ಸರಳ ವ್ಯಕ್ತಿ, ಒಳ್ಳೆಯ ವ್ಯಕ್ತಿ, ಯಾವುದೇ ವಿಚಾರದಲ್ಲಿ ನನಗೆ 25 ವರ್ಷಗಳಿಂದ ಸ್ನೇಹಿತ, ಒಂದು ಚೂರು ಕೆಟ್ಟ ಹೆಸರಿಲ್ಲ, ಕೆಟ್ಟಕ್ಕು ಮಾಡಿಲ್ಲ. ಯಾವುದೇ ಸಾಮಾನ್ಯದ ಯಾವುದೇ ಸಮಾಜದವರಾಗ್ಬಿಡಲಿ, ಆ ವ್ಯಕ್ತಿ ಮನೆ ಹತ್ರ ಹೋದರೆ, ಆ ವ್ಯಕ್ತಿಗೆ ದೂರವಾಣಿ ಮುಖಾಂತರ ಮಾತಾಡಿದ್ರೆ ಸ್ಪಂದಿಸುವಂಥ ವ್ಯಕ್ತಿ, ಈ ವ್ಯಕ್ತಿ ಗೆಲ್ಲೋದ್ರಲ್ಲಿ ಸಂಶಯವಿಲ್ಲ. ಈ ನಮ್ಮ ಆನೇಕಲ್ ತಾಲೂಕು ನಮ್ಮ ಕರ್ಮಭೂಮಿ, ಕೆ ಪಿ ರಾಜುರವ್ರನ್ನ ಗೆಲ್ಲಿಸಿದ ಮೇಲೆ ರಾಮರಾಜ್ಯವಾಗುತ್ತೆ ಈ ತಾಲೂಕು ಅಂತ ಹೇಳಬಲ್ಲೆ. ಸರ್, ಕೊನೆಯದಾಗಿ ಆನೇಕಲ್ ಜನತೆಗೆ ಏನು ಹೇಳ್ತೀರಾ? ಆನೇಕಲ್ ಜನತೆ ಏನು ಸಂಕಷ್ಟದಲ್ಲಿದ್ದಾರೆ, ನಿಮ್ಮೆಲ್ಲ ಸಮಸ್ಯೆಗೆ ಪರಿಹಾರವಾಗಿ ಈ ಬಾರಿ ಜೆ ಡಿ ಎಸ್ ಪಕ್ಷನ ಬೆಂಬಲ ಕೊಡಿ ಅಂತೇಳಿ ನಾನು ಅವರಿಗೆ ಕೈಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಸೊ ಇದು ಕೆ ಪಿ ರಾಜು ಹಾಗೆ ಜೆ ಡಿ ಎಸ್ ಮುಖಂಡರ ಮಾತು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಆನಂದ್ ಒಂದುಗುಡಿ, ಪವರ್ ಟಿವಿ.